ಹೇಳಿದರೆ ಇದು ಇನ್ನೊಂದು ವಿಷಯ ಹೇಳಬೇಕು. ಮೇಂಟೆನೆನ್ಸ್ ಅಮೌಂಟ್ ಅಂತ ಆಡಳಿತ ವೈದ್ಯಾಧಿಕಾರಿಗಳ ಅವ್ರದ್ದು ಅಧಿಕಾರದಲ್ಲಿ ಅವರು ಮೇಂಟೆನೆನ್ಸ್ ಅಮೌಂಟ್ ಅಂತ ಹೇಳಿ ಮೇಂಟೆನೆನ್ಸ್ ಅವರು ಮಾಡ್ಬೋದು. ಇವತ್ತು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಸಿಬ್ಬಂದಿಗಳು ಅಟೆಂಡೆನ್ಸ್ ಅಲ್ಲಿ ಸಿಗ್ನೇಚರ್ ಇರದೆ ಕಂಡುಬಂತು. ಯಾರು ಡಾಕ್ಟರ್ ಇವರು ಯಾರು ಇಮ್ರಾನ್ ಅಂತ ಇಮ್ರಾನ್ ಖಾನ್ ಅಂತ ಡ್ರೈವರು. ಈಗ ನಾನು ಅವ್ರು ವಿಚಾರಿಸಿದಾಗ ಅವ್ರು ಹೇಳಿದ್ರು ಇಲ್ಲ ನನಗೆ ಹುಷಾರಿಲ್ಲ ಅಂತ. ಹುಷಾರಿರದೆ ಹುಷಾರು ಇಲ್ಲ ಇಲ್ಲ. ಗುಡಿಬಂಡೆ ಆಸ್ಪತ್ರೆಗೆ ಜಿಲ್ಲಾ ಹಾಗೂ ತಾಲೂಕು ನ್ಯಾಯಾಧೀಶರು ದಿಢೀರಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಡಿಬಂಡೆ ಪಟ್ಟಣ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ ಮಿಸ್ಕಿನ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿ ನಂತರ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಗೆ ಬಡಜನರು ಬರುವುದರಿಂದ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವುದು ಅವರ ಹಕ್ಕು. ಆದರೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹೆಚ್ಚಾಗಿದ್ದು ಅದರಲ್ಲಿ ಮುಖ್ಯವಾಗಿ ಶೌಚಾಲಯ ಸ್ವಚ್ಛತೆ ನೀರಿನ ಸಮಸ್ಯೆ ಇರುವುದು ಕಂಡು ಬರ್ತಾ ಇದೆ. ಜೊತೆಗೆ ಹಾಜರಾತಿ ಪುಸ್ತಕದಲ್ಲಿ ವೈದ್ಯರ ಮತ್ತು ಸಿಬ್ಬಂದಿ ಸಹಿ ಹಾಕಿರುವುದಿಲ್ಲ. ಒಂದು ವೇಳೆ ಹಾಜರಾತಿ ಪುಸ್ತಕದಲ್ಲಿ ರಜೆ ಎಂದು ಸಹ ನಮೂದಿಸಬೇಕು, ಆದರೆ ನಮೂದಿಸಿಲ್ಲ. ಆಂಬ್ಯುಲೆನ್ಸ್ ಚಾಲಕ ಎರಡು ದಿನಗಳಿಂದ ಹಾಜರಾಗಿಲ್ಲ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು. ಬಾತ್ರೂಮ್ ಇಲ್ಲ, ಆಕ್ಚುಲಿ ಒಳಗಡೆ ಇಲ್ಲ ವರ್ಕಿಂಗ್, ನಾಟ್ ವರ್ಕಿಂಗ್. ಗುಡಿಬಂಡೆ ನ್ಯಾಯಾಲಯದ ನ್ಯಾಯಾಧೀಶರಾದ ಹರೀಶ್ ಕೆಎಂ ಮಾತನಾಡಿ, ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಇದ್ದು ಇವುಗಳನ್ನು ಇನ್ನೂ ಎರಡು ಮೂರು ದಿನಗಳಲ್ಲಿ ಬಗೆಹರಿಸಬೇಕು ಅಂತ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಸ್ಪತ್ರೆ ಸಿಬ್ಬಂದಿ, ಜಿಲ್ಲಾ ಹಾಗೂ ತಾಲೂಕಿನ ವಕೀಲರು ಹಾಗೂ ಇತರರು ಈ ವೇಳೆ ಉಪಸ್ಥಿತರಿದ್ದರು. ವರದಿ ನಾಸೀರ್, ಗುಡಿಬಂಡೆ. ಇವತ್ತು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಸಿಬ್ಬಂದಿಗಳು ಅಟೆಂಡೆನ್ಸ್ ಅಲ್ಲಿ ಸಿಗ್ನೇಚರ್ ಇರದೆ ಕಂಡುಬಂತು. ಯಾರು ಡಾಕ್ಟರ್ ಇವರು ಯಾರು ಇಮ್ರಾನ್ ಅಂತ ಇಮ್ರಾನ್ ಖಾನ್ ಅಂತ ಡ್ರೈವರು.
ಈಗ ನಾನು ಅವ್ರು ವಿಚಾರಿದ್ದಾಗ ಅವ್ರು ಹೇಳಿದ್ರು ಇಲ್ಲ ನನಗೆ ಹುಷಾರಿಲ್ಲ ಅಂತ. ಹುಷಾರು ಇಲ್ಲ ಇದ್ದ ಪಕ್ಷದಲ್ಲಿ ಸಿ ಎಲ್ ಅಂತ ಅವರು ಸಿ ಎಲ್ ಕೊಟ್ಟು ಹೋಗೋದಿತ್ತು. ಇಲ್ಲಿ ಆರೋಗ್ಯ ಆಡಳಿತ ವೈದ್ಯಾಧಿಕಾರಿಗಳು ಅಟ್ಲೀಸ್ಟ್ ಅವರನ್ನು ಆಬ್ಜೆಂಟ್ ಅಂತ ಬರೀ, ಅದು ಯಾವುದು ನನಗೆ ಅಟೆಂಡೆನ್ಸಲ್ಲಿ ಕಂಡು ಬಂದಿಲ್ಲ. ಅದೇ ರೀತಿ ನವೀನ್ ಕುಮಾರ್ ಅವರು ಮದುವೆ ಹೋಗಿದ್ದಾರೆ, ಬಟ್ ಅವರು ಸಿ ಎಲ್ ನನಗೆ ಕಂಡು ಬಂದಿಲ್ಲ. ಅವರು ಸಿಕ್ಸ್ ಜೂನಿಂದ ಅವರು ಅಬ್ಸೆಂಟ್ ಇದ್ದಾರೆ, ಅಟ್ಲೀಸ್ಟ್ ಅವರು ಅಬ್ಸೆಂಟ್ ಅಂತ ಡಾಕ್ಟರ್ ಕೂಡ ಬರೆದಿಲ್ಲ. ಅದೇ ರೀತಿ ಮಹಬೂಬ್ ಪಾಷಾ, ಲಕ್ಷ್ಮೀ ನರಸಮ್ಮ ಇವರು ಕೂಡ ಸಿಬ್ಬಂದಿ ವರ್ಗ ಕೂಡ ಸಿಕ್ಸ್ ಜೂನ್ನಿಂದ ಅವ್ರ ಅಟೆಂಡೆನ್ಸಲ್ಲಿ ಅವ್ರ ಸಿಗ್ನೇಚರ್ ಇಲ್ಲ. ಮತ್ತು ಡಾಕ್ಟರ್ ದರ್ಶನ್, ಹಾಂ ದರ್ಶನ್ ಅವರು 8ರಿಂದ ಇಲ್ಲ, ಡಾಕ್ಟರ್ ಪ್ರಕಾಶ್ 9ರಿಂದ ಇಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳ್ಬೇಕಾದ್ರೆ ನಾನು ನೋಡಿದಾಗ ಟಾಯ್ಲೆಟೇ ಇಲ್ಲ, ಟಾಯ್ಲೆಟಲ್ಲಿ ತುಂಬ ಗಲೀಜು. ಒಂದು ಟಾಯ್ಲೆಟಲ್ಲಿ ಡೋರ್ ಕಿತ್ಕೊಂಡು ಹೋಗಿದೆ, ಮಿಕ್ಕಿ ಟಾರ್ಗೆಟಲ್ಲಿ